ಚಾನಲ್ ಶ್ರೀಧನ್ ವ್ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಎಲ್ಲ ಬಾಂಧವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆಯಲ್ಲಿ ನೋಡಿ ಸಿಂಪಲ್ಲಾಗಿ ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ ದೀಪಾವಳಿನ. ಸಿಂಪಲ್ಲಾಗಿ ಲೈಟಿಂಗ್ಸ್ ಹಾಕಿ ನಂತರ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ರಂಗೋಲಿ ಹಾಕಿದ್ದೀನಿ. ಫ್ರೆಂಡ್ಸ್, ಇದು ನರಕ ಚತುರ್ಥಿಯ ವಿಡಿಯೋ. ತುಂಬಾ ಪಟಾಕಿ ಸೌಂಡ್ ಕೇಳ್ತಾ ಇತ್ತು, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಮ್ಮನೇಲಿ ಈ ಥರ ಸಿಂಪಲ್ಲಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ರಂಗೋಲಿ ಪೂಜೆ ಎಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ಹಾಗೆ ಪಟಾಕಿನೂ ಕೂಡ ನಮ್ಮ ಅಂಗಡಿ ಮುಂದೆ ಪಟಾಕಿ ಹೊಡೆದ್ವಿ, ಅದನ್ನು ಶೇರ್ ಮಾಡ್ತೀನಿ. ಹಾಗೆ ಇವಾಗ ನಾವು ರೆಡಿಯಾಗಿ ರಿಲೇಟಿವ್ ಮನೆಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಹಾಗೆ ನರಕ ಚತುರ್ಥಿ ದಿನ ನನ್ನ ಪೂಜೆ ಪ್ರಿಪ್ರೇಷನ್ ಹೇಗಿತ್ತು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ಪೂಜೆ ಸಾಮಾನೆಲ್ಲ ತೊಳೆದು ನಾನು ಈ ಥರ ಜೋಡಿಸಿಟ್ಕೊಂಡಿದ್ದೀನಿ. ದೇವ್ರ ಹಲಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಾಯಿಬಾಬಾ ಎಲ್ಲ ಮೂರ್ತಿಗಳನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಈ ಥರ ಎಲ್ಲ ಪೂಜೆ ಮಾಡಿ ನಂತರ ನಾನು ಎಲ್ಲ ಜೋಡಿಸ್ಕೊಳ್ಳೋದು. ಯಾವತ್ತೂ ಇದೇ ಥರನೇ ಮಾಡ್ಕೊಳ್ಳೋದು, ಯಾಕಂದರೆ ಮೇಲೆ ಇರೋದ್ರಿಂದ ನಾನು ಹೀಗೆ ಮಾಡ್ಕೊಳ್ಳೋದು. ಕೆಳಗಡೆನೇ ಇದ್ದರೆ ಕೂತ್ಕೊಂಡು ನಾವು ಮಾಡ್ಬೋದು. ಪೂಜೆ ಎಲ್ಲ ಮುಗಿಸಿ ಸಾಯಂಕಾಲ ಮತ್ತೆ ನಾನು ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಹಾಗೆ ನಾನು ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೆ. ಹಾಗೆ ಕಲರ್ ಕ್ಯಾಂಡಲ್ ಮಾಡಿದ್ದೆ ನಾನು. ಒಂದು ಮೂರು ಕ್ಯಾಂಡ್ಲಲ್ಲಿ ಒಂದು 12 ದೀಪ ಆಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ನಾನು ದೀಪ ನೋಡಿ ಹಚ್ಚಿದ್ದೀನಿ, ಎಷ್ಟು ಚೆನ್ನಾಗಿ ಉರಿತಾ ಇದೆ. ನಂತರ ಹಾಗೆ ಅಂಗಡಿ ಹತ್ರ ಹೋಗ್ಬಿಟ್ಟು ಪಟಾಕಿ ತಂದಿದ್ವಿ. ಎಲ್ಲ ಮಕ್ಕಳೆಲ್ಲ ಹೊಡಿತಾ ಇದ್ದರು. ಒಂದು ದೀಪ ಇಟ್ಕೊಂಡು ಸಿಂಚನ ಪಟಾಕಿ ಅಂದರೆ ಭಯ ಬೀಳ್ತಾಳೆ, ಆದರೆ ಧನು ಮಾತ್ರ ಪಟಾಕಿ ಅಂದರೆ ಭಯ ಬೀಳಲ್ಲ. ನಾವೆಲ್ಲ ಮಕ್ಕಳು ಪಟಾಕಿ ತಂದಿದ್ವಿ, ಚಿಕ್ಕ ಚಿಕ್ಕದು ಫ್ಲವರ್ ಪಾಟು ಆ ಥರ ಪಟಾಕಿ ತಂದಿದ್ವಿ. ಸುರ್ಸುರ್ ಬತ್ತಿ ಸಣ್ಣ ಸಣ್ಣ ಪಟಾಕಿ ಮಾತ್ರ ತಂದಿದ್ವಿ, ದೊಡ್ಡದು ಯಾವುದೂ ತಂದಿರಲಿಲ್ಲ. Thank you.
ಮತ್ತೊಂದು ಬಾರಿ ಅಂತರಂಗದಲ್ಲಿರುವ ಕತ್ತಲೆಯನ್ನೋಡಿಸಿ ಬೆಳಕಿನ ಪ್ರಣತಿಯ ಹಚ್ಚಿ ದೀಪ ಬೆಳಗಿಸುವ ಮೂಲಕ ಮನೆ ಮನ ಬೆಳಗುವ ದಿವ್ಯ ಜ್ಯೋತಿಯ ಹಬ್ಬ ದೀಪಾವಳಿ ಹಬ್ಬದಂದು ಎಲ್ಲೆಲ್ಲಿಯೂ ಜ್ಞಾನ ಆನಂದ ಶುದ್ಧ ಪ್ರೀತಿಯ ಬೆಳಗಿಸುವ ಸಂಕೇತವಾಗಲಿ ಎಂದು ಹಾರೈಸುತ್ತಾ ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.